ಬಿಗ್ ಬಾಸ್ ಕನ್ನಡ ಸೀಸನ್ 7 ಇನ್ನೇನು ಮುಗಿಯುತ್ತಿದ್ದು ಇನ್ನು 20 ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 7ಗೆ ತೆರೆ ಬೀಳಲಿದೆ. ಇಷ್ಟು ದಿನ ಗುಂಪು ಗುಂಪಾಗಿ ಹೋರಾಡುತ್ತಿದ್ದ ಬಿಗ್ ಬಾಸ್ ಮನೆಯ ಮಂದಿ ಇದೀಗ ಒಬ್ಬೊಬ್ಬರಾಗಿ ಹೋರಾಟ ಮಾಡಲು ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗಿರುವ ಸ್ಪರ್ಧಿಗಳನ್ನ ಭೇಟಿ ಮಾಡಲು ಆಗಾಗ ಅವರ ಕುಟುಂಬದವರನ್ನ ಕರೆಸುವುದು ವಾಡಿಕೆ. ಕೆಲವು ದಿನಗಳ ಹಿಂದೆ ಭೂಮಿ ಶೆಟ್ಟಿ ಅವರ ಮಾವ, 2 ದಿನಗಳ ಹಿಂದೆ ಚಂದನ ಅವರ ತಾಯಿ ಮನೆಯೊಳಗೆ ಬಂದಿದ್ದರು. ಭೂಮಿ ಶೆಟ್ಟಿ ತಮ್ಮ ಮಾವನನ್ನ ನೋಡಿ ಕಣ್ಣೀರು ಸುರಿಸಿದ್ದರು. ಮೊನ್ನೆ ಚಂದನ ಕೂಡ ತಮ್ಮ ತಾಯಿಯನ್ನ ನೋಡಿ ಸಿಕ್ಕಾಪಟ್ಟೆ ಅತ್ತು ತಾಯಿಯನ್ನ ಅಪ್ಪಿಕೊಂಡಿದ್ದು ಎಲ್ಲರೂ ಕೂಡ ನೋಡಿದ್ದರು. ಈ 2 ಸುಂದರ ಕ್ಷಣಗಳನ್ನ ನೋಡಿ ಬಿಗ್ ಬಾಸ್ನ ವೀಕ್ಷಕರು ಕೂಡ ತುಂಬಾ ಖುಷಿ ಪಟ್ಟಿದ್ದರು. ಇಬ್ಬರ ನಂತರ ಇದೀಗ ಫಿನಾಲೆಗೆ ಗ್ಯಾರಂಟಿ ಎನ್ನುತ್ತಿರುವ ದೀಪಿಕಾ ದಾಸ್ ಅವರ ತಾಯಿಯನ್ನ ಬಿಗ್ ಬಾಸ್ ಮನೆಯೊಳಗೆ ಕರೆಸಿದ್ದರು. ಬಿಗ್ ಬಾಸ್ ಸ್ಪರ್ಧಿಗಳ ಪೋಷಕರು ಮನೆಗೆ ಬಂದಾಗ ಖುಷಿ ಪಡುವ ವೀಕ್ಷಕರು ಈ ಬಾರಿ ಬಿಗ್ ಬಾಸ್ ಮನೆಗೆ ದೀಪಿಕಾ ದಾಸ್ ಅವರ ತಾಯಿ ಬಂದಾಗ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ. ಇಷ್ಟೇ ಅಲ್ಲದೆ ದೀಪಿಕಾ ದಾಸ್ ಅವರ ತಾಯಿಗೆ ಸರಿಯಾಗಿ ಬೈಯುತ್ತಿದ್ದಾರೆ. ಅಷ್ಟಕ್ಕೂ ದೀಪಿಕಾ ದಾಸ್ ಅವರ ತಾಯಿ ಮಾಡಿದ್ದೇನು, ವೀಕ್ಷಕರು ಕೋಪಗೊಂಡಿದ್ದು ಯಾಕೆ, ಎಲ್ಲ ಸುದ್ದಿಗಳನ್ನ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ದೀಪಿಕಾ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಂತೆ ಯಾರೊಂದಿಗೂ ಕೂಡ ಮುಖ ಕೊಟ್ಟು ಮಾತನಾಡಲಿಲ್ಲ. ಎಂಟ್ರಿ ಆಗುತ್ತಿದ್ದಂತೆ ಮುಂದೆಯೇ ನಿಂತಿದ್ದ ಚಂದನಾ ಮತ್ತು ಪ್ರಿಯಾಂಕಾ ಅವರು ನೀವು ದೀಪಿಕಾ ದಾಸ್ ಅವರ ತಾಯಿ ಅಲ್ವಾ ಅಂತ ಕೇಳಿದ್ದಕ್ಕೆ ಹೂ ಅಂದರೆ ಹೊರತು ಮುಖ ಕೊಟ್ಟು ಮಾತನಾಡಲಿಲ್ಲ. ಒಂದು ರೀತಿ ಆಟಿಟ್ಯೂಡ್ ತೋರಿಸಿದರು. ದೀಪಿಕಾ ಅವರ ತಾಯಿ ಪದ್ಮಾ ಅವರು ಶೈನ್ ಅವರನ್ನಂತೂ ತಿರುಗಿಯೂ ಕೂಡ ನೋಡಲಿಲ್ಲ. ಮಗಳನ್ನು ತಬ್ಬಿಕೊಂಡು ಅತ್ತು ಮಗಳಿಗೆ ಪರೋಕ್ಷವಾಗಿ ಶೈನ್ ಬಗ್ಗೆ ಹೆಚ್ಚು ಮಾತನಾಡದೆ ಮಗಳಿಗೆ ಮರ್ಯಾದೆ ಕಾಪಾಡುವ ಬಗ್ಗೆ ಮಾತ್ರ ಹೇಳಿದರು. ಶೈನ್ ಹೋಗ್ಲಿ ಬಿಡಿ, ಉಳಿದ ಯಾವ ಸ್ಪರ್ಧಿಯನ್ನು ಕೂಡ ದೀಪಿಕಾ ಅವರ ತಾಯಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸಲಿಲ್ಲ. ಈಗ ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಿದ್ದು ದೀಪಿಕಾ ಅವರ ತಾಯಿ ತೋರಿದ ಆಟಿಟ್ಯೂಡ್ ಬಗ್ಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ಗಳು ಕೇಳಿಬರುತ್ತಿವೆ. ನೀವು ನಿನ್ನೆ ಬಿಗ್ ಬಾಸ್ ಸಂಚಿಕೆ ನೋಡಿದ್ರಾ? ದೀಪಿಕಾ ಅವರ ತಾಯಿ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.